गुबी तालूकिन अळिलुगट्ट होसकेरे उनगनाळ कैमर सेरिदंते विविध ग्रामगळल्लि जेडीएस पक्षद प्रचारवन्न गुबी विधानसभा क्षेत्रद जेडीएस अभ्यर्थि बीएस नागराजु मने मनेगळिगे तेरळि जेडीएस पक्षद परवागि प्रचार माडिदरु। गुबी तालूकिन अळिलुगट्ट होसकेरे उनगनाळ कैमर सेरिदंते विविध ग्रामगळल्लि जेडीएस पक्षद प्रचारवन्न गुबी विधानसभा क्षेत्रद जेडीएस अभ्यर्थि बीएस नागराजु मने मनेगळिगे तेरळि जेडीएस पक्षद परवागि प्रचार माडिदरु। इन्नु इदे संदर्भदल्लि मातनाडिद अवरु तालूकिन गडि भागवाद हागलवाडि होबळियल्लि अभिवृद्धि एंबुदु मरीचिकेयागिदे। हागलवाडि केरेगे नीरु हरिसलु इल्लिन शासक संपूर्णवागि विफलरागिद्दारे ಮತ್ತು ಮಠದ ಹಳ್ಳದ ಕೆರೆಗೆ ನೀರು ನೀಡದೆ ಈ ಭಾಗದ ಜನ ರೈತರಿಗೆ ಸಾಕಷ್ಟು ಅನುಕೂಲವಾಗಿದ್ದು ಕುಮಾರಸ್ವಾಮಿ ಅವರ ಜೆಡಿಎಸ್ ಸರ್ಕಾರ ಬಂದ ಕೂಡಲೇ ಮಠದ ಹಳ್ಳದ ಕೆರೆಗೆ ಮತ್ತು ಹಾಗಲವಾಡಿ ಹೋಬಳಿಯನ್ನ ಅಭಿವೃದ್ಧಿ ಮಾಡುವ ನನ್ನ ಆದ್ಯ ಕರ್ತವ್ಯವಾಗಿದೆ। ಹಾಗಾಗಿ ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ಮತದಾರರು ಒಲವು ತೋರಿಸಿ ಮತ್ತೊಮ್ಮೆ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ ಎಂಬುದನ್ನ ತಾವೆಲ್ಲರೂ ನಿರೂಪಿಸಬೇಕು ಅಂತ ಮನವಿ ಮಾಡಿದರು। ಯಾವುದೇ ತರದ ಒಂದು ಕೆಲಸ ಮಾಡದಲನೆ ಈ ಭಾಗ ನಮ್ಮ ಗುಬ್ಬಿ ತಾಲೂಕಿಗೆ ತುಂಬಾ ಹಿಂದುಳಿದ ಪ್ರದೇಶ ಮೂಲಭೂತವಾಗಿ ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಹೆಚ್ಚಿನ ಜವಾಬ್ದಾರಿಯಿಂದ ಜವಾಬ್ದಾರಿ ವಹಿಸಿ ಈ ಭಾಗದ ಅಭಿವೃದ್ಧಿಗೆ ನಾನು ಖಂಡಿತ ನಾನು ಒತ್ತು ಕೊಡ್ತೀನಿ। ಅದಾದ ಮೇಲೆ ನಮ್ಮ ಹೊಸಕೆರೆ ಭಾಗದಲ್ಲಿ ಪಂಚರತ್ನ ರಥಯಾತ್ರೆ ಬಂದಾಗ ನಮ್ಮ ಕುಮಾರಣ್ಣವರನ್ನ ಆ ಭಾಗದ ಹಿರಿಯರು ಯುವಕರು ಹೇಳ್ತಾ ಇದ್ದರು ಡಿಗ್ರಿ ಕಾಲೇಜ್ ಬೇಕು ಅಂತ। ಖಂಡಿತ ನಾನು ಅದನ್ನ ಜ್ಞಾಪಿಸಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತ ನಾನು ಆ ಡಿಗ್ರಿ ಕಾಲೇಜ್ನ ಖಂಡಿತ ನಾನು ಮಾಡಿ ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಯುವಕರ ಮುಂದೆ ಹೇಳ್ತಾರೆ ಬಾರಿ ಹೇಳಿದ್ದಾರೆ। ಖಂಡಿತ ನಾವು ಇದರನಲ್ಲೂ ಸಹ ನಾನು ಬಿಡುಗಡೆ ಮಾಡಿದ್ದೀನಿ। ನಾನು ಏನೇನು ಈ ಭಾಗಕ್ಕೆ ಕೆಲಸ ಮಾಡ್ತೀನಿ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ। ಖಂಡಿತ ಒಂದು ಅವಕಾಶ ಕೊಡಿ ನಮ್ಮ ಮಟ್ಟಗಂಗೈನ ಪಾಳ್ಯಕೆರೆ ಖಂಡಿತ ನಾವು ನಮ್ಮ ಸರ್ಕಾರ ಬಂದೇ ಬರ್ತದೆ। ನಾನು ಕುಂತು ಕುಮಾರಣ್ಣವರನ್ನ ನಾನು ಮನವಲಸಿ ಆಗಲವಾಡಿ ಕೆರೆಗೂ ಸಹ ನೀರನ್ನ ಖಂಡಿತ ನಾವು ಬಿಡಿಸ್ತೀನಿ। ಈ ಭಾಗದ ನೀರಾವರಿ ಎಷ್ಟು ಯೋಜನೆಗಳು ಇದ್ರೂ ನಾನು ಖಂಡಿತ ಮಾಡ್ತೀನಿ। ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ। 15ನೇ ತಾರೀಕು ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ। ಅವತ್ತು ಕುಮಾರಣ್ಣ ಅವರು ಸುಮಾರು 11ರಿಂದ 12 ಗಂಟೆ ಒಳಗಡೆ ಬರ್ತಾರೆ। ಇದೇ ರೀತಿ ನಮ್ಮ ಯುವಕರು ಅವತ್ತು ಹೆಚ್ಚಿನ ಸಂಖ್ಯೆಯಿಂದ ಬಂದು ಭಾಗವಹಿಸಿ ಈ ತಾಲೂಕು ಜೆಡಿಎಸ್ ಭದ್ರಕೋಟೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ। ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಲಿಂಗೇಗೌಡ ಸುರೇಶ್ ಗೌಡ ಸೋಮೇಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು। ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ।